ನವಕರ್ನಾಟಕ ಜನಪರ ಶಕ್ತಿ ನವಕರ್ನಾಟಕ ನಿರ್ಮಾಣಕ್ಕೆ ಜನಸಾಮಾನ್ಯರ ಹಾಗೂ ತಜ್ಞರ ಅಭಿಪ್ರಾಯ ಸಂಗ್ರಹಣೆಯ ಸರಣಿ ಸಮಾವೇಶ. ಇಲ್ಲಿ ಸಂಗ್ರಹಿಸಲಾಗುವ ಅಭಿಪ್ರಾಯಗಳ ಜೊತೆಗೆ ನವಕರ್ನಾಟಕ ಮುನ್ನಡೆಯುವುದು ಬಿಜೆಪಿಯ ಧ್ಯೇಯ. ಕ್ಲೀನ್ನೆಸ್ಸು ಮೊದಲು ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಇನ್ನು ಸ್ವಚ್ಛವಾಗಿರುವಂಥದ್ದು ರಸ್ತೆಗಳಾಗಲಿ ಮತ್ತು ಆಜುಬಾಜು ಪಾದಚಾರಿಗಳು ನಡ್ಕೊಂಡು ಹೋಗೋಂಥ ಜಾಗನೇ ಆಗಲಿ, ಯಾಕೆಂದರೆ ಫಾರಿನರ್ಸು ತುಂಬ ಜನ ಬರ್ತಾರೆ ಆ ಇಂಡಸ್ಟ್ರೀಸಿಗೆಲ್ಲ. ಸೊ ಸ್ವಚ್ಛತೆ ಭಾಳ ಮುಖ್ಯವಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಉಳಿದಿದ್ದ ಸಮಯದಲ್ಲಿ ನಮ್ಮನ್ನು ಯಾರೂ ಕೆ ಎಸ್ ಎಸ್ ಐ ಡಿ ಸಿ ಇರಲಿ ಅಥವಾ ಕೆ ಐ ಡಿ ಬಿ ಇರಲಿ ಯಾರೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದನ್ನು ದಯಮಾಡಿ ನಮಗೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಈ ವೇದಿಕೆ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಯಾರು ಉದ್ದಿಮೆ ಪ್ರಾರಂಭ ಮಾಡಬೇಕು ಅಂತ ಬಂದರೆ ಕೆ ಇ ಡಿ ಬಿ ಮುಖಾಂತರ ಬರ್ತಾರೆ. ಅಲ್ಲಿ ಒಂದು ಸರಿ ಅದರೊಳಗಡೆ ಬಂದಮೇಲೆ ಎಲ್ಲ ಇಲಾಖೆ, ಪರಿಸರ ಇರ್ಬೋದು, ಫೈರ್ ಇರ್ಬೋದು, ಮತ್ತು ಪಂಚಾಯತಿ ಇರ್ಬೋದು, ಎಲ್ಲ ಇಲಾಖೆಯಿಂದನೂ ಒಬ್ಬರೇ ಪರ್ಮಿಷನ್ ಕೊಟ್ಬಿಟ್ಟು ಅವರು ಕಂಪ್ನಿ ಪ್ರಾರಂಭ ಮಾಡೋಕ್ಕೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಸರ್ಕಾರದ ಉತ್ತೇಜನವಿಲ್ಲದೆ ಕಳೆದ 5 ವರ್ಷಗಳಲ್ಲಿ ಎಂಎಸ್ಎಂಇ ರಾಜ್ಯದಲ್ಲಿ ತತ್ತರಿಸಿ ಹೋಗಿದೆ. ದೂರದೃಷ್ಟಿಯಿಲ್ಲದ ಆಡಳಿತವನ್ನು ಕೊನೆಗೊಳಿಸಿ ಕ್ರಿಯಾಶೀಲ ಆಡಳಿತಕ್ಕೆ ಮುನ್ನುಡಿ ಬರೆಯಲು ಬಿಜೆಪಿಯೊಡನೆ ಕೈಜೋಡಿಸಿ ಬನ್ನಿ, ಜನಪರ ಸಮಾವೇಶದಲ್ಲಿ ತಮ್ಮ ಅತ್ಯಮೂಲ್ಯ ಅಭಿಪ್ರಾಯ ಹಂಚಿಕೊಳ್ಳಿ.